ಏನಪ್ಪ ನಮ್ಮ ಮನೆ ಪಾತ್ರ ಎಲ್ಲ ತೊಳೆದ್ಬಿಟ್ಟು ಬಂದ್ಯಾ? ಆಗ್ಲೇ ಮುಗಿಸ್ದೆ ಅಣ್ಣ. ನೀನ್ ಒಬ್ನೇ ಕಣ, ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ. ಐ ಏನಿವತ್ತು ಕರೀದೇನೆ ಬಂದ್ಬಿಟ್ಟಿದ್ಯಾ? ಹೆಂಗೂ ಕರೀತ್ಯ, ಅದಕ್ಕೆ ನಾನೇ ಬಂದೆ. ಹೌದು, ನಾನು ಕೊಟ್ಟಿದ್ದನ್ನ ಟೀಚರ್ ಕೊಟ್ಟೆ, ಅದ್ರ ಬದಲು ಅವರು ಒಂದು ಕೊಟ್ರು. ಇದೇನ ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನ? ಇದು ನನ್ನ ಮದುವೆದಲ್ಲ, ಮತ್ತೆ ನಿನ್ ಕಲ್ಯಾಣ ಇದು. ಮಿಸ್ ಮಿಸ್ಸಸ್ ಆಗೋದ್ರು ಅಲ್ಲಿ ನೋಡು. ಏನಧ್ಯಕ್ಷರೇ, ನಿಮ್ಮ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರ್ ಡಸ್ಟರ್ ತಗೊಂಡು ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ. ನೋಡ, ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು, ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕೂತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. ಕರೆಕ್ಟ್ ಅಣ್ಣ. ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತ್ ನನ್ ಲವ್ ಮಾಡೋ ಅಂತ ಹಿಂದೆ ಅಲಿಯಂಗ್ ಮಾಡ್ದವ್ರು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ, ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ. ಸುಮ್ಮನೆ ಡವ್ ಮಾಡಬೇಡ. ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ, ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ. ಸಂಘದ ಕೆಲಸನೇ ಫಸ್ಟ್. ಲೈ ಟೀಚರ್ ಮದುವೆಗೆ ಒಂದು ಫ್ಲೆಕ್ಸ್ ಹಾಕ್ಸೋ, ಹುಡುಗಿ ಇಂಗ್ಲಿಷ್ ಟೀಚರು, ನಾನು ಒಳ್ಳೆ ಶೇಕ್ಸ್ಪಿಯರ್ ಗೆಟಪ್ ಅಲ್ಲಿ ಇರ್ಬೇಕು, ಹಾಗೆ ಕೆಳಗಡೆ ನಿನ್ ಫೋಟೋ ಹಾಕ್ಸ್ಕೊಂಡು ಸಂಘದವರೆಲ್ಲ ಊಟ.